ಅಂಗನ್ಲಾಕ್ ಹೋಗ್ಬೇಡ, ಯಾಕಂದ್ರ ಏನೋ ನೀ ಹೇಳ್ಬೇಕಾದ್ರೆ, ಏನೋ ವ್ಯವಹಾರ ಮಾಡ್ಬೇಕಾದ್ರೆ ಒಂದು ಸತ್ಯವಾದ ಘಟನಾ ನೀ ಆಧಾರ ಕಚ್ಚಿ ಹೇಳಿ. ಏನಿಲ್ಲ ಅವಾಗ ಸುಡಬಾರ್ದು, ನೀರಾಗ ತೊಯ್ಯಬಾರ್ದು. ಬಿಸಿಲಿಗೆ ಒಣಗಬಾರ್ದು. ಇದೇ ನಿಜೋ ಸಾರ. Yeah.
ಹುತ್ತ ಕುರುಡ ಕಣ್ಣ ಕೊಟ್ಟ ಮೆಟ್ಟ ಬುದ್ರು ಕಂದಿ ವಾಡಿ ಮೆಟ್ಟ ಬುದ್ರು ಮೆಟ್ಟ ಬುದ್ರು ಕಂದಿ ವಾಡಿ ನೋಡ ರಾಜೋ ಕೇಶ ಪೀಠ ಉಳ್ದವ್ರಕ್ಕಿಂತ ಉದ್ದೈತಿ ಕವಿ ಗೈಬೀಶ್ಯಾನ ವಾಕ್ಯ ಜ್ಞಾನಿಗೆ ಸಾಧ್ಯತೆಯ ಆಯುಧ ದೇವರು ಐದರು ಮತ್ತು ಬಿದ್ದ ದೇವರು ನಡೆಸೋದಾಯ್ತು ಮತ್ತೇನು ತಾಳ ತಮ್ಮ ಏನು ತಾಳು ಏನು ತಾಳು ಯಾವ ದೇವಿ ತಮ್ಮ ಏನ ದುರ್ಗವೋ ಏನ ಮರಗವೋ ಕಂಟ್ಯಾಗಿನ ಕರಿಯವೋ ಏನ್ ಹಿರುಗುಡ್ದೇವಿನ ಸುಮ್ಮ ಅಂದಾಜ್ ದೇವಿನ ಹಂಗ ಏ ಅಂದಾಜ್ ಹೇಳ್ಬೇಡ ಸುಟ್ಟೈತೆ ನಮ್ದು ಒಂದು 10 ಎಕರೆ ಹೊಲ ಐತೆ ಅಂತ ಹೇಳ್ಬೇಕಾದ್ರ ಉತಾರಿ ತೆಗಿಸಿ ನೋಡಿದ್ರ ಉತಾರಿ ಒಳಗ ನಿನ್ ಪ್ರತ್ಯಕ್ಷ ಹೆಸರು ಇರ್ಬೇಕು ಬೇಕಲ್ಲ ಮತ್ತ ಚಕ್ ಬಂದಿ ತೆಗಿಸ್ತಾರ ಪೂರ್ವಕ್ಕೆ ಯಾವ ಪಶ್ಚಿಮಕ್ಕೆ ಯಾವ ದಕ್ಷಿಣಕ್ಕೆ ಯಾವ ಉತ್ತರಕ್ಕೆ ಯಾವ ಕಣ್ಣು ಅಂತ ಚಕ್ ಬಂದಿ ಕೊಡ್ತಾರ ಕೊಡ್ತಾರಲ್ಲ ಇಷ್ಟೆಲ್ಲ ತಗೊಂಡ ನೀ ನಾನು ದೇವಿ ಅದಾಳ ಅಂತ ಹೇಳಿದೆ ಅಂದ್ರೆ ನಿಂದ ಹೌದು ಐತಿ ಜಮೀನ್ ಅಂತ ಹೇಳ್ತಾರ ಹೇಳ್ತಾರಲ್ಲ ಸುಮ್ ಅಂದಾಜ ಹೇಳುದ ಎಲ್ಲಮ್ಮ ಗುಡಿಗೆ ನಿಂತ ನಂದು ಸುಟ್ಟಟ್ಯಾಗ ಒಂದು 10 ಎಕರೆ ಹೊಲ ಐತಿತ್ತು ಹಂಗ ಹಂಗನ್ಲಾಕ್ ಹೋಗ್ಬೇಡ ಯಾಕಂದ್ರ ಏನೋ ನೀ ಹೇಳ್ಬೇಕಾದ್ರೆ ಏನೋ ವ್ಯವಹಾರ ಮಾಡ್ಬೇಕಾದ್ರೆ ಒಂದು ಸತ್ಯವಾದ ಘಟನಾ ನೀ ಆಧಾರ ಕಚ್ಚಿ ಹೇಳಿ ಹೇಳು ಹೇಳು ಅಂದ್ರ ನಾ ಹೌದ ಅನ್ನೋದಲ್ಲ ಕುತ್ತಂತ ಸಭಾ ಏ ಹೌದ ನಿನ್ನ ದೇವಿಯದ ಬಳಕ ಬರೋಬರಿ ಐತಿತ್ತ ಅವ್ರೆಲ್ಲ ಹೌದ ಅಂದ್ ನಿನಗೆ ಶಬ್ಬಾಶ್ ಕೊಡ್ತಾರ ಹೇಳ್ತಾರಲ್ಲ ಮತ್ತೆ ಹಿಂಗ ಅಂದಾಜ್ ಮ್ಯಾಗ ಹೇಳತ್ತೆ ಅಂದ್ರೆ ಹಿಂಗ ಹೇಳೋರು ಬಹಳ ಮಂದಿ ಅದಾರ ಜಗತ್ತದೊಳಗೆ ನೀವು ಯಾವ ಗಣಪತಿ ಪೂಜೆ ಮಾಡ್ರಿ ಅಂತ ಕೇಳ್ತಾರ ಯಾವ ಗಣಪತಿ ಪೂಜೆ ಮಾಡ್ರಿ ಮತ್ತ ಗಣಪತಿ ಒಳಗೆ 21 ಮಂದಿ ಅದಾರ ಆ ಗಣಪತಿ ಒಳಗೆ ಯಾರ್ದು ಪೂಜೆ ಮಾಡಿದೆ ಕೇಳತ್ತಾರ ಮತ್ತ ಆ ಗಣಪತಿ ಯಾರ ಮಗ ಅಂತ ತಿಳ್ಕೊಂಡದಿ ನೀನು ಕೇಳತ್ತಾರ ತಾಯಿ ಮಗ ಅದಾನು ಏನ ತಂದಿ ಮಗ ಅದಾನು ಕೇಳತ್ತಾರ ಅಂದ್ರ ಈಕಿಗೆ ಒಂದು ಭ್ರಮೆ ಆಗೈತಿ ಏನತ್ತ ರಾಧವ್ಗೆ ಹೆಂಗ ಭ್ರಮೆ ಆಗೈತಿ ಅಂದ್ರ ಅವ ತಾಯಿ ಮಗನ ಅದಾನತ್ತ ನೀನು ತಯಾರು ಮಾಡಿತ್ತಂತ ಮಂಗಳ ಮೂರ್ತಿ ಅವ ಗಣಪತಿ ಅಲ್ಲ ಏ ಮೊದಲಿಗೆ ಮಂಗಳ ಮೂರ್ತಿ ಅವ ಮೊದಲು ತಯಾರು ಮಾಡಿ ಇಟ್ಟಿದ್ದಿಲ್ಲ ನೀ ಬಾಗಲ ಕಾವಲಕ ಅವ್ ಮಂಗಳ ಮೂರ್ತಿ ಈ ಜಗತ್ತೆಲ್ಲ ಹುಟ್ಟಿಸಿದ ಅಂತ ಪರಮಾತ್ಮ ಏನಾಯ್ತು ತ್ರೀಲೋಕ ಸಂಚಾರ ಮುಗಿಸಿ ಮನೆಗೆ ಬಂದ ಬರುದ್ರೊಳಗ ಬಾಗಲ ಒಳಗ ಹುಡುಗ ಕೂತಿತ್ತು ಈಕಿ ಬಾತ್ಸಲ ಒಳಗ ಕೂತಿದ್ದ ಏನಾಯ್ತ ಅವಾಗ ಪರಮಾತ್ಮ ಒಳಗ ಹೋಗ್ಲಕ್ ಹೋದ ಹುಡುಗ ಹೇಳಿದ ಏನತ್ತ ಏ ಒಳಗ ಬಿಡುದಿಲ್ಲ ನಾ ಅಂದ ಯಾಕ ಯಾಕ ಒಳಗ ನಾನು ತಾಯಿ ಜಳಕ ಕೂತಾಳು ನಾ ಬಿಡುದಿಲ್ಲ ಅಂದ ನೀ ಯಾರಂದಿವ ನಾ ಯಾರ ಇರುವಲ್ಲಕ್ಕ ನೀನು ಒಳಗ ಬಿಡುದಿಲ್ಲ ಅಂತ ನಿನ್ನ ಒಳಗ ಬಿಡುದಿಲ್ಲ ಅವಾಗ ಏನ್ ಮಾಡಿದ 21 ದಿನ ಯುದ್ಧ ನಡೆದತ್ತೆ ಅಂತ ಗ್ರಂಥ ಲೇಖಿ ಬರೆದಿಟ್ಟಾರ ಶಿವಪುರನಾಗ ಬರ್ದಾದ 21 ದಿನ ಹೊರಗ ಯುದ್ಧ ನಡೀತ ಬಾಗಲಾಗ ಬಾಗಲಾಗ ಯುದ್ಧ ನಡೀತ ಯುದ್ಧ ನಡೆದಾಗ ಈಕೇನ್ ಮಾಡ್ತಿದ್ರು ಬಸಲಾಗ ಇವ್ರು ಪಾರ್ವತಯ್ಯನ ಬಸಲಾಗಿದ್ರು ಯಾವ ಮೋರಿಲ್ಲ ಹೋಗಿದ್ರು ಹೌದು ಬೇಕಲ್ಲ ಮಾ 21 ದಿನ ನೀ ಜಳಕ ಮಾಡುವಂಗ ಹರ್ತ ಹೊಲಸು ನಿನ್ನಲ್ಲಿ ಆಗಿತ್ತೇನು ಹಂಗ ಸುಳ್ಳು ಹೇಳಕ್ ಹೋಗ್ಬೇಡ ಅವಾಗ ಶಿರಾಕ್ಷೇದನ ಮಾಡಿ ಪರಮಾತ್ಮ ಒಳಗ ಬಂದ ಏನಾತು ಒಳಗ ಬಂದ ಕೇಳ್ತಾಳ ಪಾರ್ವತಿ ಏನತ್ತ ಪತಿದೇವ ಹೆಂಗ ಬಂದ್ರಿ ನೀವ ಹೆಂಗ ಬಂದ್ರಿ ನೀವ ನೋಡ್ ಪಾರ್ವತಿ ನಾನು ಬರ್ಗುಡ್ದ ಬಾಗಲ ಒಳಗ ಒಂದು ಹುಡುಕ್ ಕೂತಿತ್ತು ಎಷ್ಟ್ ಹೇಳಿದ್ರು ಕೇಳಲಿಲ್ಲ ಕೇಳಲಿಲ್ಲ ಅಂದ್ರೆ ಶಿರಾಕ್ಷೇದನ ಮಾಡಿ ಒಳಗ ಬಂದನೆ ಹೌದ್ರಿ ಅಂದಾಗ ಏನಾತ ಅವಾಗ ಅವಾಗ ದುಃಖ ಮಾಡ್ಲಾಕತ್ತಳು ಏನತ್ತ
ಅದನ್ನ ಯಾಕೆ ಹೊಡೆದ್ರಿ? ಅದ ನನ್ನ ಮಗ ಐತಿ. ಅದ ನನಗ ಬೇಕಂತ ಹೇಳಿ ನಿಮ್ಮ ಅವ್ ಪಾರ್ವತಿ ದುಃಖ ಮಾಡ್ಯ, ಪರಮಾತ್ಮನ ಕಾಲು ಬಿದ್ದ. ದುಃಖ ಮಾಡ್ಯ ಯಾಕ? ಏ ನೀವ್ ಹೊಡ್ಯಾವ್ ಹೊಡೆದಿ, ನೀವ್ ಹೊಡ್ಯಾವ್ ಹೊಡೆದಿ. ನಾ ಮತ್ತೊಂದು ತಯಾರ್ ಮಾಡ್ತಾನಂತ ತಯಾರ್ ಮಾಡ್ಬೇಕು? ಏ ಮತ್ತ ಮನ ತೆಗಿಬೇಕಲ್ಲ ಕೆದ್ರಿ. ಯಾಕ ತಯಾರ್ ಮಾಡು ತಾಕತ್ ಇದ್ದಿದ್ದಲ್ಲ, ಏ ಮಾಡ್ಬೇಕಲ್ಲ ತಮ್ಮ. ಹೇಳ್ತಾಳ ಸುಮ್ಮ, ಅದು ಬರೇ ಹೇಳೋದಷ್ಟೇ ಆಗ್ತದ ಖರೆ, ಅದರಂತೆ ನಡೆದಿರ್ಬೇಕು ಅಂತದ್ ಸಿದ್ಧಾಂತ ಇರ್ಬೇಕು. ಬೇಕಲ್ಲ ಅಂದ್ರೆ ಹೇಳಿದ್ರ ಸತ್ಯ ಆಗ್ತದೆ. ಮತ್ತ ಸುಮ್ಮ ಬಾಯ್ತುಂಡಿ ಹೇಳಕ್ ಹೋಗ್ಬೇಡ.